ಐಪಿಎಲ್ 2024 GT ವರ್ಸಸ್ MI ಪಂದ್ಯದಲ್ಲಿ ಬೇಕಾಬಿಟ್ಟಿ ರೋಹಿತ್ ಶರ್ಮಾನ ಓಡಿಸಿದ ಪಾಂಡೆ, ರೊಚ್ಚಿಗೆದ್ದ ಹಿಟ್ಮ್ಯಾನ್ ಫ್ಯಾನ್ಸ್. ನಿನ್ನೆ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಅವರನ್ನು ನಡೆಸಿಕೊಂಡ ರೀತಿಗೆ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಆ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾಗೆ ಮುಖಭಂಗವಾಗಿದೆ ಎಂಬುದು ಅಭಿಮಾನಿಗಳ ಅಭಿಪ್ರಾಯ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಹಾರ್ದಿಕ್ ಇದೀಗ ರೋಹಿತ್ ಶರ್ಮಾಗೆ ತೋರಿದ ರೀತಿ ಅಭಿಮಾನಿಗಳ ಕೋಪಕ್ಕೆ ಕಾರಣವಾಗಿದೆ. ಹಾರ್ದಿಕ್ ರೋಹಿತ್ ಶರ್ಮಾ ಅವರ ಫೀಲ್ಡಿಂಗ್ ಸ್ಥಾನವನ್ನು ಪದೇ ಪದೇ ಬದಲಾಯಿಸಿದರು. ಸಾಮಾನ್ಯವಾಗಿ 30 ಯಾರ್ಡ್ ವೃತ್ತದಲ್ಲಿರುವ ರೋಹಿತ್ ಈ ಪಂದ್ಯದಲ್ಲಿ ಬೌಂಡರಿ ಗೆರೆಯಲ್ಲಿ ಫೀಲ್ಡಿಂಗ್ ಮಾಡುತ್ತಿರುವುದು ಕಂಡುಬಂದಿದೆ. ಕೊನೆಯ ಓವರ್ನಲ್ಲಿ ಹಾರ್ದಿಕ್ ರೋಹಿತ್ ಅವರನ್ನು ಸಾಮಾನ್ಯ ಆಟಗಾರನಂತೆ ನಡೆಸಿಕೊಂಡರು. ಗುಜರಾತ್ ಇನ್ನಿಂಗ್ಸ್ನ ಕೊನೆಯ ಓವರ್ನಲ್ಲಿ ಜೆರಾರ್ಡ್ ಅವರ ಬೌಲಿಂಗ್ನಲ್ಲಿ ಮಿಡ್ ಆನ್ನಲ್ಲಿ ಮೊದಲು ಫೀಲ್ಡಿಂಗ್ ಮಾಡಲು ರೋಹಿತ್ಗೆ ಹಾರ್ದಿಕ್ ನಿರ್ದೇಶನ ನೀಡಿದರು. ಆದರೆ ಬೌಲರ್ನೊಂದಿಗೆ ಮಾತನಾಡಿದ ನಂತರ ಹಾರ್ದಿಕ್ ತಕ್ಷಣ ರೋಹಿತ್ಗೆ ಮತ್ತೆ ಲಾಂಗ್ ಆನ್ ಸ್ಥಾನಕ್ಕೆ ಹೋಗಲು ಸೂಚಿಸಿದರು. ಮತ್ತೆ ರೋಹಿತ್ ನಾನು ಹೋಗಬೇಕಾ ಅಂತ ಕೇಳಿದ್ದಾರೆ. ಅದಕ್ಕೆ ಹಾರ್ದಿಕ್ ಹೌದು ಹೋಗು ಅಂತ ಬೆರಳು ತೋರಿಸಿದ್ದಾರೆ. ಹಾರ್ದಿಕ್ ಅವರ ನಿರ್ಧಾರದಿಂದ ರೋಹಿತ್ ದೀರ್ಘವಾಗಿ ಓಡಾಡುತ್ತಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದನ್ನು ನೋಡಿದ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯ ಇಷ್ಟೆಲ್ಲ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನೀವು ಐಪಿಎಲ್ ಕ್ಯಾಪ್ಟನ್ ಮಾತ್ರ, ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ನಾಯಕ ಎಂದು ನೆನಪಿಸುತ್ತಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.